ಎಲ್ಲಿಗೆ ಹೋಗ್ತಾ ಇದೀಯ? ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೇನೆ. ಇವತ್ತು ನಾನು ಗುರಿ ಮುಟ್ಟಿದ ದಿನ. ಬಹುದಿನದ ಕನಸನ್ನ ನನಸು ಮಾಡಿಕೊಂಡು ನನಗೆ ಸೇರಬೇಕಾದ ಆಸ್ತಿ ಪತ್ರನ ಕಿತ್ಕೊಂಡು ನಾನು ಇದು ಹೋಗ್ತಾ ಇದ್ದೀನಿ. ನನ್ನ ದಾರಿಗೆ ಅಡ್ಡ ಬರಬೇಡ. ನಿನ್ ಕೈಯಲ್ಲಿರೋ ಆಸ್ತಿ ಪತ್ರ ನನಗೆ ಸೇರಬೇಕಾಗಿದ್ದು ಎಲ್ಲ ಈ ಆಸ್ತಿ ಪತ್ರ ನನಗೆ ಸೇರಬೇಕಾದಿದ್ದು ನನ್ನ ಆಸ್ತಿ ಪತ್ರ ಮೇಲೆ ಕಣ್ಣು ಹಾಕ್ತೇನೋ. ಅರ್ಜುನ ಏನ್ ಮಾಡಕತ್ತೀರ ನೀವು? ಅಣ್ಣ, ನನಗೆ ಸೇರಬೇಕಾದ ಆಸ್ತಿ ಪತ್ರ ನಂದು ಅಂತ ನನ್ನ ಜೊತೆ ಜಗಳಕ್ಕೆ ಬರ್ತಾ ಇದ್ದಾನೆ. ಇಲ್ಲ, ಈ ಆಸ್ತಿ ಪತ್ರ ನಿಮ್ಮಿಬ್ಬರಿಗೂ ಸೇರಿದ್ದು. ಏನು ಹೇಳ್ತಾ ಇದ್ದೀರಿ? ನೀವಿಬ್ಬರು ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಅಂದರೆ? ಹೌದು, ನೀವಿಬ್ಬರೇ ಅಲ್ಲ, ಒಟ್ಟಿನಲ್ಲಿ ನಿಮ್ಮ ತಂದೆಯವರಿಗೆ ನೀವು ಮೂರು ಜನ ಮಕ್ಕಳು, ಕರ್ಣ, ಅರ್ಜುನ, ಶಂಕರ. ಹೌದು, ಗುರ್ಲಿಂಗಣ್ಣ ನಿಮ್ಮ ಸಾಕಿದ ಅಣ್ಣ. ಗುರ್ಲಿಂಗಣ್ಣ ನನ್ನ ಒಡ ಹುಟ್ಟಿದ ಅಣ್ಣ ಅಲ್ವಾ? ಅಲ್ಲಪ್ಪ, ಗುರ್ಲಿಂಗಣ್ಣ ನಿಮ್ಮನ್ನೆಲ್ಲ ಬೆಳೆಸಿದವನು. ನಿಮ್ಮ ಮನೆ ಕಥೆನೇ ಬೇರೆ ಇದೆ. ನೀವು ಯಶವಂತ ದೇಸಾಯಿಯವರ ಮಕ್ಕಳು ನೀವು. ಹೌದು, ಒಂದು ಕಾಲದಲ್ಲಿ ಈ ಊರಿಗೆ ಆಗರ್ಭ ಶ್ರೀಮಂತರಾಗಿದ್ದರು ನಿಮ್ಮ ತಂದೆಯವರು. ಸುತ್ತು ಹತ್ತು ಹಳ್ಳಿಗೆ ಕೈ ಎತ್ತಿ ದಾನ ಮಾಡ್ತಿದ್ರು ನಿಮ್ಮ ತಂದೆಯವರು. ಆಗ ಈ ನಮ್ಮ ಸಾಹುಕಾರ ಗೌಡ ನಿಮ್ಮ ತಂದೆಯವರ ಹತ್ರ ಕೆಲಸಕ್ಕಿದ್ದ. ಆವಾಗ ನಮ್ಮ ತಂದೆಯವರು ನಿಮ್ಮ ತಂದೆಯವರ ಹತ್ರನೇ ಕೆಲಸ ಮಾಡ್ತಿದ್ರು. ಆದರೆ ಈ ನೀಚಿ ಗೌಡಪ್ಪ ಆಸ್ತಿಗೆ ಆಸೆ ಪಟ್ಟು ನಿಮ್ಮ ತಂದೆನ ಕೊಲೆ ಮಾಡಿದ. ನಿಜ, ಮುಂದೆ ನಿಮ್ಮ ಮಕ್ಕಳಿಂದ ಏನಾದರೂ ತೊಂದರೆ ಆಗತ್ತೆ ಅಂತ ತಿಳ್ಕೊಂಡು ನಿಮ್ಮ ಮೂರು ಜನ ಅಂತಂಬ್ರನ್ನ ಬೇರೆ ಬೇರೆ ಮಾಡಿದ. ಇದನ್ನೆಲ್ಲ ನೋಡಿದ ನಮ್ಮ ತಂದೆಯ ಮುಂದೆ ಏನಾದರೂ ತೊಂದರೆ ಆಗತ್ತೆ ಅಂತ ನಮ್ಮ ತಂದೆಗೂ ಮೋಸ ಮಾಡಿ ಕೊಲೆ ಮಾಡಿದ ಗೌಡ. ನಿಜ, ನಮ್ಮ ತಂದೆ ಸಾಯುವ ಕಾಲದಲ್ಲಿ ನನ್ನನ್ನು ಕರೆದು ಹೇಗಾದರೂ ಮಾಡಿ ಈ ವಿಷಯನ ಗೌಡರ ಮಕ್ಕಳಿಗೆ ತಿಳಿಸ್ಬೇಕು, ಮೂರು ಜನ ಅಣ್ಣ ತಮ್ಮಂದಿರನ್ನ ನೀನೇ ಒಂದು ಮಾಡಬೇಕು ಅಂತ ಹೇಳಿ ನನ್ನ ಕಡೆಯಿಂದ ಮಾತು ತಗೊಂಡು ಸತ್ತು ಹೋದ್ರು. ಹೇಗಾದರೂ ಮಾಡಿ ನಿಮ್ಮನ್ನ ಒಂದು ಮಾಡಬೇಕು ಅಂತ ಗೌಡರ ಮನೆಗೆ ಬಂದೆ. ಹಾಗೆ ಗೌಡನ ಮನೆಯಲ್ಲಿ ಕೆಲಸಕ್ಕೆ ನಿಂತರೆ ಅವನಿಗೆ ಏನಾದರೂ ಅನುಮಾನ ಬರಬಹುದು ಅಂತ ತಿಳ್ಕೊಂಡು ಇದುವರೆಗೂ ಹೆಣ್ಣಿನ ವೇಷ ಹಾಕೊಂಡು ನನ್ನ ನಿಮ್ಮ ಸೇಡು ತೀರಿಸ್ಕೊಳ್ಳೋದಕ್ಕಾಗಿ ಅವ್ರ ಮನೆಯಾಗ ಕಾಯ್ತಾ ಇದ್ದೆ. ಇವತ್ತ ಕಾಲ ಕೂಡಿ ಬಂದೈತಿ. ಇಷ್ಟು ದಿನ ನಾನು ಹೆಣ್ಣಿನ ವೇಷ ಹಾಕೊಂಡಿದ್ದು ನನ್ನ ಸ್ವಾರ್ಥಕ್ಕಷ್ಟೇ ಅಲ್ಲ, ನನ್ನ ತಂದೆಗೆ ಮೋಸ ಆಗಿದ್ದಕ್ಕಾಗಿ, ನಿಮ್ಮ ತಂದೆಯವರು ಮೋಸ ಮಾಡಿದವ್ರನ್ನ ಕೊಲೆ ಮಾಡೋದಕ್ಕಾಗಿ. ಇವತ್ತಾದರೂ ನೀವು ಅಣ್ಣ ತಮ್ಮಂದ್ರು ಒಂದ ಆದ್ರಲ್ಲ, ಹೆಂಗಾದ್ರೂ ಮಾಡಿ ಆ ಗೌಡನ ಕೊಲೆ ಮಾಡಿ ನಮ್ಮ ಸೇಡು ನಾವು ತೀರಿಸ್ಕೊಳ್ಳೇಬೇಕು. ಒಬ್ಬ ಗಂಡಸಾದ್ರೂ ಕೂಡ ಮಂಗಳಮುಖಿ ವೇಷದಲ್ಲಿ ಓಡಿದ ಅಣ್ಣ ತಮ್ಮಂದ್ರನ್ನ ಕೂಡಿಸಿದಲ್ಲ, ನಿನ್ನ ಋಣ ನಾನು ಆಗಣ್ಣ ತೀರಿಸ್ಲಿ. ನಿಮ್ಮ ತಂದೆಯವರ ಅನ್ನದ ಋಣನೇ ನನ್ನ ಮೇಲೆ ತುಂಬಾ ಇದೆ. ನಾನು ಮಾಡಿದ್ದು ಯಾವುದೂ ಅಲ್ಲ. ನಡ್ರಿ, ಮೊದಲು ಆ ಗೌಡ ಕೇಳಿ ಅದನ್ನು ಹುಡುಕಿಡಿದ್ರು. ಆಯ್ತಲ್ಲ, ಇವತ್ತಿನಿಂದ ನಾವು ಕೇವಲ ಕರ್ಣಾರ್ಜುನರಲ್ಲ, ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನರು. ರಾಜಣ್ಣ ಏನ್ ಮಾಡತ್ತಿದ್ದೆ? ಅವನು ಗೌಡನ ಕಲ್ಲೇ ಕೊಡದ ಕೊಂದೆ. ಅವನ ಒಂದ ಏಟಿಗೆ ಸತ್ತ ಮಗ. ನೀ ಕೊಂದೆ? ಮೊದ್ಲ ಸತ್ತಿದ್ದೆ. ನಾವು ಒಟ್ಟು ಸಾಧ್ಯನ ಕೊಲ್ಲದ ಕೆಲಸ ಗೌಡನ ಐತಿ. ನನ್ಗೆ ಏನ್ ಮಾಡೋದದು? ಇಲ್ಲಿ ಬಿಡು. ಹೌದು, ಇವ್ರ ತಂಗಿ ಶೀಲಾ ಎಲ್ಲಿದಾಳ? ಅಕ್ಕೆಲ್ಲದಾಳ ದುರ್ಗ. ಏನಾಯ್ತು ನಿಮ್ಮ ಅಣ್ಣ ಮಕ್ಕೊಂಡಣ್ಣ? ನನ್ನ ಈಗೇಕೆ ಬಲಗಿದ್ದಾನೆ? ಏನಾಯ್ತು ಅಣ್ಣ? ಎದ್ದೇಳು ಅಣ್ಣ, ಎದ್ದೇಳು. ನೋಡು ಮಾಮ ಅಂತ ಇವಂಗೇನು ಉತ್ತಿ ಹರಿ ಹಾಕತ್ತೆ ತಿರುತಿ. ಅಮ್ಮ ಶೀಲಾದೇವಿ, ನಿಮ್ಮ ಅಣ್ಣನವರು ಮಲಗಿ ನಿದ್ರೆ ಮಾಡ್ತಾ ಇದ್ದಾರೆ, ನಿನಗೂ ನಿದ್ದೆ ಮಾಡ್ಬೇಕಂತ ಆಸೆನ ಕೂಸೆ. ಯಾ ನಮ್ಮ ನಿಮ್ಮ ಮೂರ್ಖ ಮಾಡ್ತಾರೋ ಇವ್ರು? ತಲೆ ಮೇಲೆ ಸರ್ಗ ಹೆಂಗ ಕೇಳ ನೋಡ್ಲ.
ದುರ್ಗವ್ವ ಹಂಗದ ನೋಡು ಅವ್ವ. ಇಲ್ಲ ಇಲ್ಲ ಬಾಬಾ, ನನ್ನ ಮಾತು ಕೇಳಿ ನಾನು ಈ ರೀತಿ ಮಾಡಬಾರ್ದಾಗಿತ್ತು. ದಯವಿಟ್ಟು ಆ ಮೋದಿ ಸೆರ್ಗಾತಿಗೆ ನೀ ಮೊದಲ ಮಾಡಿ ಮಾಡಿ ಮನಿ ಹಾಳಾಗಲ್ಲ ಇಟ್ಟಳು ಅವ್ವ, ಮತ್ತ ನೋಡ್ತಾಳಲ್ಲ ಅವ್ವ. ಮಾವ ನನ್ ಕ್ಷಮಿಸಿ ಬಿಡು ಮಾವ. ನೀನು ಮಾಡಿದ ತಪ್ಪಿಗೆ ಆ ದೇವರು ನಿನಗೆ ಶಿಕ್ಷೆ ಕೊಟ್ಟಿದ್ದಾನೆ, ಪಶ್ಚಾಪ ಪಟ್ಟಿದ್ಯಲ್ಲ ಅಸಾಕು ಬಾರಪ್ಪ. ಓ ಹೆಂಡತಿ ಕೈ ಚೀಲ ಹೆಂಗದ ನೋಡಿ. ನನ್ನ ಹೆಂಡತಿ ಮಾತು ಕೇಳಿ ಕೊಡಬಾರ ಕಷ್ಟ ಕೊಟ್ಟೆ, ದಯವಿಟ್ಟು ದಯವಿಟ್ಟು ಕ್ಷಮಿಸಿ. ಏನು ಕಷ್ಟ ಕೊಡ್ತೀಯ ಹೆಂಡತಿ ಹೆಸರು ಹೇಳಂದ್ರೆ 3+3=6 ಅಂತ ಹಿಂಗಂದ ಎಲ್ಲರನ್ನು ಸಿಗಿಸಿಟ್ಟು ಇಲ್ಲಿ ದಿಕ್ಕೇಡಿ ಅಲ್ಲಮ್ಮ. ಇವ ಇಂಥವ್ರು ಅದಾರತ್ತೇಳೆ ಚಲೋ ಚಲೋ ಗಂಡಸರಿಗೂ ಸಣ್ಣರು ಅಂತಾರ. ಮಾತ್ಯಾವಾಗ ಮನಿ ಮುರಿಯವ್ರನ್ನ ಮಾಡಿದ ತಪ್ಪ ಸಾಕಾಗೈತಿ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ಕೊತಿರ್ತೀವಿ. ನೀವೆಲ್ಲ ಒಳ್ಳೆಯವರಾದ್ರೆ ನಿಜ, ಆದರೆ ಅಂದು ಹಗಲಿ ಹೋದ ನನ್ನ ಹೆಂಡತಿ ಗಂಗಾ ಬದುಕಿದ್ದಾಳು ಸತ್ತಿದ್ದಾಳು ಆ ದೇವರಿಗೆ. ಏನಿಲ್ಲಣ್ಣ, ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಬೇಕಾದ್ರೆ ನನ್ನ ಅತ್ತೆ ಎಲ್ಲಿದ್ರು ಕಾಲು ಬಿದ್ದು ಬೇಡ್ಕೊಂಡು ಕರ್ಕೊಂಡ್ಬರ್ತೀನಿ. ಅತ್ತಿಗೆ ಅತ್ತಿಗೆಮ್ಮ ಗಂಗಾ, ಅಣ್ಣ ತಮ್ಮಂದಿರೆಲ್ಲರೂ ಒಟ್ಟಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವತ್ತು ನೀವು ಏನೂ ತಪ್ಪು ಮಾಡದೆ ಇರೋ ನಿನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸಿ. ಕ್ಷಮೆ ಕೇಳಬಾರ್ದು, ಅದು ಶ್ರೀರಾಮಚಂದ್ರ ತನ್ನ ತಂದೆಗೆ ಮಾತು ಕೊಟ್ಟ ಎಂಬ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ 14 ವರ್ಷ ವನವಾಸ ಅನುಭವಿಸಿದ. ಇವತ್ತು ಈ ಮನೆತನಕ್ಕೋಸ್ಕರ ನೀವು ನನ್ನ ಹೊರಗೆ ಹಾಕಿದ್ರೆ ಅಷ್ಟೇ, ನೀವೇನೇ ಮಾಡಿದ್ರು ನೀವು ನನ್ನ ಪಾಲಿಗೆ ದೇವರೇ. ಅಲ್ಲ ಎಲ್ಲರೂ ಒಂದಾದಿವಿ ಮಾವಾ, ಈ ಸಂತೋಷದಾಗ ಇನ್ನೊಂದ್ಸಾರಿ ಅಕ್ಕನಿಗೆ ತಾಳಿ ಕಟ್ಟು ಮಾವಾ. ಮತ್ತೆ ಯಾವಾಗ ಕಿತ್ತಿಸ್ತೀವ? ಇಲ್ಲ ಮಾವ, ಏನು ಯಾವಾಗ ಕಿತ್ಕೊಳ್ಳಂಗಿಲ್ಲ ಕಿತ್ತಂಗಿಲ್ಲ. ಅಲ್ಲ ಎಲ್ಲರೂ ಒಂದಾದೀವಿ, ಈ ಸಂತೋಷ ಮನೆಯಾಗ ಇವತ್ತು ಅಡಿಗೆ ಯಾರು ಮಾಡ್ತೀರಿ? ನೀ ಅಡಿಗೆ ಮಾಡ್ತೀಯ, ಎಲ್ಲ ಬದುಕ್ತಾರೆ ನೀ ಅಡಿಗೆ ಮಾಡಿದಂದ್ರೆ. ಅಲ್ಲ ಅವ್ರ ಕಡೆ ಹೇಳಿಸ್ಬಿಡು ನೀನ ಮಾಡಕ. ನಾನು ಎಲ್ರು ನೋಡ್ರಪ್ಪ, ನಿಮ್ಗೆಲ್ಲರಿಗೆ ಕೇಳಕತ್ತೀನ, ನಾನು ಅಡಿಗೆ ಮಾಡ್ಬೇಕು ಬ್ಯಾಡ ಮಾಡಂತ ನೋಡಲಿ ಮಾವ ಮಾಡಂತ ಹೇಳಕತ್ತಾರ. ಒಬ್ರ ಹೇಳಕತ್ತಾರ, ನೀ ಮಾಡ್ಲತ್ತ ಒಬ್ರ ಹೇಳಕತ್ತೀರೇನ್ರಿ? ಮಾಡಂತ ಹೇಳಿದ್ರಿಲ್ಲಪ್ಪ ಸರ್. ನಾನೇನ್ ಬ್ಯಾಡ, ಯಾಕೆ ಬ್ಯಾಡ? ಏಪ್ಪ ತಪ್ಪು ಒಪ್ಕೊಂಡು ಮರ, ನಾನೇನ್ ಅಡಿಗೆ ಮಾಡ್ತಲ್ಲ. ನೋಡ್ರಪ್ಪ ನಾನು ಮಾಡಿದ್ರು ತಪ್ಪಾಗಿತ್ತು ಅಂತ ಕೇಳ್ಕೊಂಡಿನಿ, ಇನ್ಮೇಲೆ ಸುಧಾರಣೆ ಆಗಿನ, ಇನ್ನೆಲ್ಲರಿಗೆ ನಾನು ಊಟಕ್ಕೆ ಮಾಡಿಸಿ ಹಾಕ್ತೇನೆ. ಆಯ್ತು ತಡ್ರಿ ತಡ್ರಿ, ಒಂದು ವಿಷಯ ಇಷ್ಟೆಲ್ಲ ಬೇಡ್ಕೊಳಕತ್ತಾಳಂದ್ಮೇಲೆ ಅಡಿಗೆ ಮಾಡ್ಲಿಕ್ಕೆ ಮಾಡ್ಲೆ ಮಾಡ್ಯವ ನೀನ ಮಾಡ, ಆದ್ರ ಮೊದಲು ಏನೇನು ಮಾಡಿರ್ತಾಳ ಆಕಿಗೆ ತಿನ್ಸೂನು, ಆಕಿ ಉಳಿದಳಂದ್ರೆ ನಾವು ತಿನ್ನು. ಮತ್ತ ಅದ್ರಾಗ ಏನಾರ ಹಾಕಿ ನಗದು ಬಡದಂದ್ರೆ ಏನ್ ಮಾಡೋದು? ಸರಿ, ಇಬ್ರು ಸೇರಿ ಅಡಿಗೆ ಮಾಡ್ಲಿ, ಆದ್ರೆ ನಾವೆಲ್ಲರೂ ಸಂತೋಷಕ್ಕೆ ಒಂದು ಹಾಡ ಆಡಬೇಕು. ಈಗ ಈ ಹೆಣ ಒಂದು ಹೆಂಗೆ ಹೊರಗೆ ತೆಗಿಬೇಕು? ಅದು ಇದಕ್ಕೆಲ್ಲ ಅವ ಕಾರಣ ಎಳ್ದ ಊದ್ ಬಿಡೋಣ ಗಟ್ಟರದಾಗ. ಜೀನಿನ ಕೂಡು ನಾವಿಲ್ಲ, ಹಿರಿಯಾದರೆ ಜೀನಿಲ್ಲ. ಜೀನಿನ ಕೂಡು ನಾವಿಲ್ಲ, ಹಿರಿಯಾದರೆ ಜೀನಿಲ್ಲ. ಮನಗಳು ಸೇರಿದರೆ ತುಂಬಿದ ಮನೆಯಲ್ಲೇ, ತುಂಬಿದ ಮನೆಯನ್ನು ಧರಣಿಯ ನಗುವಿನ ದೊರೆಯಲ್ಲದೆ. ಜೀನಿನ ಕೂಡು ನಾವಿಲ್ಲ, ಬೇರೆಯಾದರೆ ಜೀನಿಲ್ಲ. ಜೀನಿನ ಕೂಡು ನಾವಿಲ್ಲ, ಬೇರೆಯಾದರೆ ಜೀನಿಲ್ಲ. ಅನುಭವ ಸರ್ಗಮ ರಾಜ್ಯ ಇಲ್ಲಿ ಬಂದು ಬರಲಿದೆ.
ಹಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಕಷ್ಟ ಕಷ್ಟ ಇಲ್ಲ, ಹಾಲು ಸಕ್ಕರೆ ಬೆಲ್ಲ ಏನೇ ಬರಲಿ ದಿನ ಗುಣಾಗಿದ್ದು ಪುಟ್ಟ ಮಗು ಅರೆ ಹಂಚಿಕೊಂಡು ತಿನ್ನದಿದ್ರೆ ಬನ್ನಿ. ಅನ್ಯಾಯ ಅಳಿದು ಹೋಯ್ತು, ನ್ಯಾಯ ಸ್ಥಾಪನೆ ಆಯ್ತು. ಒಡೆದು ಹೋದ ಮನೆ, ಒಡೆದು ಹೋದ ಮನಸ್ಸನ್ನು ಒಂದು ಗುರಿಸಿದ ಆ ಗ್ರಾಮದೇವರಿಗೆ ಮಹಾ ಮಂಗಳ ಹಾಡೋಣ. ಜಯ ಜಯ ಮಂಗಳ ಜಯ ಶುಭ ಮಂಗಳ, ಜಯ ಜಯ ಮಂಗಳ ಜಯ ಶುಭ ಮಂಗಳ, ಸದ್ಗುರು ಸಿದ್ಧಾರೂಢರಿಗೆ ಸದ್ಗುರು.